ಮೇಲೆ ಒಂದು ಕಲಿಸಿ ಇಂಪ್ರೂವ್ಮೆಂಟ್ ಆಗಬೇಕೆಂದರೆ ಆ ಕಲಿತಿನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕಾನೂನು ಭಾಳ ಸ್ಟ್ರಿಕ್ಟ್ ಇರ್ ಸ್ಟ್ರಿಕ್ಟಾಗಿರ್ಬೇಕು ಬಡವನಾಗಲಿ ಬಳ್ಳಿಗನಾಗಲಿ ರಾಜಕಾರಣಿ ಆಗಲಿ ಯಾರಿಗಾದ್ರೂ ಆ ಕಾನೂನು ಭಾಳ ಆಗಿರಬೇಕು ಯಾರು ತಪ್ಪು ಮಾಡಿದ್ರು ಸೇಮ್ ಪನಿಷ್ಮೆಂಟ್ ಇರಬೇಕು ಎರಡನೇದು ಆ ದೇಶದ ಡಿಫೆನ್ಸಿ ಅವ್ರಿಗೆ ಸೌಲಭ್ಯ ಕೊಟ್ಟು ದೇಶನ ಭದ್ರವಾಗಿ ನೋಡ್ಕೊಳ್ಬೇಕಂತ ಭಾವನೆ ಇರಬೇಕು ಮೂರನೇದಾದ್ರೂ ಯಾವ ಸ್ಟೇಟ್ ಮುಖ್ಯಮಂತ್ರಿ ಆಗಲಿ ಯಾವುದೇ ಆಗಲಿ ದೇಶ ಅಂತ ಒಂದು ಕಾನ್ಸೆಪ್ಟ್ ಇರಬೇಕು ಇದರಲ್ಲಿ ನಾನಾ ಥರ ಪಾರ್ಟಿಗಳಿರಬಾರ್ದು ಒಂದು ಮೂರು ಪಾರ್ಟಿ ಮೇಲೆ ಇರಬಾರ್ದು ಅವನು ದೇಶ ಬಗ್ಗೆ ಕಾನ್ಸೆಪ್ಟ್ ಇರೋನು ಮಾತ್ರ ಆ ದೇಶದ ಮುಖ್ಯಮಂತ್ರಿಯು ದೇಶಕ್ಕೋಸ್ಕರ ದ್ರೋಗ ಮಾಡಿದರೆ ಆ ಪೋಷದಿಂದ ಬದಲಾವಣೆ ಮಾಡಬೇಕು ನಾಲ್ಕನೇ ದ್ರವ ದೇಶದಲ್ಲಿ ಸ್ಟೇಟ್ ಪೊಲೀಸ್ ಆಗಲಿ ಅವರಿಗೆ ಯಾರೇ ತಪ್ಪು ಮಾಡಿದ್ರು ಪನಿಷ್ಮೆಂಟು ರಾಜಕಾರಣಿ ಇನ್ವಾಲ್ವ್ ಆಗಬಾರ್ದು ಪನಿಷ್ಮೆಂಟು ಕರೆಕ್ಟಾಗಿದ್ದು ಸ್ಟೇಟ್ನ ಭದ್ರವಾಗಿ ಎಲ್ಲೆಲ್ಲೂ ಗಲಾಟು ಐದನೇ ಆಗಲಿ ಪ್ರತಿಯೊಬ್ಬ ಇಂಡಿಯನ್ಸು ಭಾರತೀಯರು ದೇಶ ಅಂತ ಕಾನ್ಸೆಪ್ಟ್ ಇರಬೇಕು ಇಲ್ಲಿ ಲ್ಯಾಂಗ್ವೇಜು ಕಾಸ್ಟು ಅನ್ನೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಬಾರ್ದು ಆವಾಗ ಆ ದೇಶ ಚೆನ್ನಾಗಿ ಇದಾಗುತ್ತೆ ಇಲ್ಲಿಗೆ ಏನೇ ಈ ದೇಶ ಒಂದು ಉನ್ನಿತ ಸ್ಥಾನ ಪಡೀತದೆ ಯಾವ ದೇಶದವ್ರು ನಮ್ಮ ಆ ದೇಶ ಮೇಲೆ ಪ್ರಾಬ್ಲಮ್ ಮಾಡೋಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇವರು ಐದು ಜನ ಕರೆಕ್ಟ್ ಹೊರಗಡೆ ದೇಶವನ್ನು ನಾವು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು ಇವು ಐದು ಮಾತ್ರ ಆ ದೇಶ ಒಂದು ಉನ್ನತ ಸ್ಥಾನ ಪಡಿಬೋದೆಂಬ ಭಾವನೆಯಿಂದ ಕೆಲವೊಂದು ಮಾತನ್ನು ನೋಡಿದೇರ್ತೇವೆ